ವಿದ್ಯಾರ್ಥಿಗಳೇ ಇಂದು ನಾವು ಒಂಬತ್ತನೇ ತರಗತಿಯ ಆರನೇ ಪಾಠವಾದಂತ ಪಾಂಡಿತ್ಯದ ಡಿ ಎಲ್ ನರಸಿಂಹಚಾರ ಎಂಬ ಒಂದು ಗದ್ಯ ಭಾಗದ ಕುರಿತು ನಾವು ಓವತ್ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ ಇಂದು ನಾವು ಆ ಒಂದು ಪದ್ಯ ಸಾರಿ ಆ ಒಂದು ಗದ್ಯ ಭಾಗದ ಮುಂದಿನ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಇವತ್ತಿನ ತರಗತಿಯಲ್ಲಿ ನಾವು ಈ ಡಿ ಎಲ್ ಎಲ್ ಅವರೇನಪ್ಪ ಅಂದರೆ ಅವರ ಒಂದು ಕಾರ್ಯ ಕಾರ್ಯತಾತ್ಪರತೆ ಯಾವ ರೀತಿಯಾಗಿತ್ತು ಎಂಬುದರ ಬಗ್ಗೆ ಇವತ್ತಿನ ತರಗತಿ ನಾವು ಚರ್ಚೆ ಮಾಡೋಣ ಪಾಂಡಿತ್ಯ ಸಂಶೋಧನೆಗಳ ಕಾಡಿನಲ್ಲಿ ಆನೆಯಂತೆ ನಡೆದ ಅವರ ಬರವಣಿಗೆ ಆಗಿರದೆ ರಸವತ್ತಾಗಿತ್ತು ಈ ಒಂದು ಡಿ ಎಲ್ಎನ್ ಅವರ ಒಂದು ಸಂಶೋಧನೆ ಸಂಶೋಧನೆ ಮಾಡುವ ಸಂದರ್ಭದಲ್ಲಿ ಅವರ ಬರವಣಿಗೆ ಆ ರೀತಿಯಾಗಿತ್ತಂದ್ರೆ ಯಾವುದೇ ರೀತಿಯಾಗಿ ಒಂದು ರೀತಿಯ ಸಿಹಿಯಾದ ರಸವನ್ನು ನೀಡುವಂತಹ ಸಿಹಿಯಾದ ಪದಾರ್ಥವನ್ನು ನಾವು ಎಷ್ಟು ಇಷ್ಟಪಡ್ತೀವಲ್ಲ ಆ ರೀತಿಯಾಗಿ ಈ ಒಂದು ಡಿ ಎನ್ ಎಲ್ ಅವರ ಒಂದು ಸಂಶೋಧನೆ ರಸವತ್ತಾಗಿತ್ತು ಅಂತ ನಾವು ನೋಡ್ತೀವಿ ಆಮೇಲೆ ಹಚ್ಚನೆಯ ಅಚ್ಚನೆಯ ಹುಲ್ಲುಗಾವಲು ಹರಿವಿನಲ್ಲಿ ಸ್ವಚ್ಛೆಯಾಗಿ ತಿರುಗಾಡುತ್ತಾ ಸೊಂಪಾಗಿ ಕಾಣುವ ಕಾಣುವಡೆಗಳಲ್ಲಿ ತಂಗಿ ಇಂಡಿ ಇಂಡಿ ಇಡಿ ಹುಲ್ಲನ್ನು ಕಬಳಿಸುವ ಹಸಿವಿನಂತೆ ಇದೆ ನನ್ನ ವ್ಯಾಸಂಗದ ಹವ್ಯಾಸ ಇಲ್ಲಿ ಮತ್ತೆ ಹೇಳ್ತಾರೆ ಡಿ ಎಲ್ ಎನ್ ಅವರು ಅವರ ಅಭ್ಯಾಸ ಯಾವ ರೀತಿಯಾಗಿದೆ ಅಂದರೆ ಅವ್ರ ವ್ಯಾಸಂಗದ ಹವ್ಯಾಸ ಯಾವ ರೀತಿಯಾಗಿದೆ ಅಂದರೆ ಯಾವುದಾದ್ರೂ ಒಂದು ಬೆಚ್ಚನೆ ಹುಲ್ಲುಗಾವಲಲ್ಲಿ ಏನಪ್ಪ ಅಂದರೆ ಸ್ವಚ್ಛತವಾಗಿ ಹುಲ್ಲು ಹಸುವೊಂದು ಹುಲ್ಲನ್ನು ಮೈತಿರ್ತದಾ ಹಸು ಏನಪ್ಪ ಅಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ಬಿಟ್ಟಾಗ ನಾವು ಅದಕ್ಕೆ ಬಹಳಷ್ಟು ಹಸುವಾದಾಗ ಏನು ಮಾಡ್ತದೆ ಹುಲ್ಲು ಹಸು ಚೆನ್ನಾಗಿ ಹೌದಾ ಅದಕ್ಕೆ ಹೊಟ್ಟೆ ಹಸು ಅದಕ್ಕೆ ಹೊಟ್ಟೆ ತುಂಬುವರೆಗೂ ಏನಪ್ಪ ಅಂದ್ರೆ ಯಾವ್ದು ಕಡೆ ತಿರುಗಾಡದೆ ಅದು ಸ್ವಚ್ಛಂದವಾಗಿ ಆ ಒಂದು ಹುಲ್ಲನ್ನು ಮೈ ಕೇಸಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತದೆ ಹಸು ಆ ರೀತಿಯಾಗಿ ಈ ಡಿ ಎನ್ ಎನ್ ಅವರು ಹಸು ಯಾವ ರೀತಿಯಾಗಿ ಹಚ್ಚ ಹಸಿರಿನ ಹುಲ್ಲನ್ನು ಏನಪ್ಪ ತಿನ್ನಲು ಇಷ್ಟಪಡ್ತದಲ್ಲ ಅದೇ ರೀತಿಯಾಗಿ ಈ ಒಂದು ಡಿ ಎನ್ ಎಲ್ ಅವರು ತಮ್ಮ ವಿದ್ಯಾಭ್ಯಾಸ ಸಾರಿ ತಮ್ಮ ಒಂದು ಓದುವ ಹವ್ಯಾಸವನ್ನು ರೂಪಿಸಿಕೊಂಡಿದ್ದಂತ ವ್ಯಕ್ತಿಯಾಗಿದ್ರು ಮುಂದೆ ನನ್ನ ಕೊಠಡಿಯ ಆರಾಮ ಕುರ್ಚಿ ಮೇಲೆ ಮಲಗಿ ಕೈಗೆ ಎಡಕಿದ ಪುಸ್ತಕ ತೆರೆದು ಓದುತ್ತಾ ಓದುತ್ತಾ ಇಹಿಯಾದ ತಾಪತ್ರಯ ದೂರ ಸರಿದಂತೆಲ್ಲ ತನ್ಮಯಂತೆ ಮಡುವಿನಲ್ಲಿ ಮೆಲ್ಲ ಮೆಲ್ಲಗೆ ಮುಳುಗಿ ಬಿಡುತ್ತೇನೆ ಮತ್ತೇನು ಹೇಳ್ತಾರೆ ಆ ಒಂದು ಡಿ ಎನ್ ಎಲ್ ಅವರು ತಾವು ತಾವು ಇರುವಂಥ ಒಂದು ಕೊಠಡಿಯಲ್ಲಿ ಆರಾಮ ಒಂದು ಚೇರ್ ಮೇಲೆ ಕುಂತ್ಕಿಸಿ ಅವರು ಯಾವ್ದು ಅವ್ರ ಕೈಗೆ ಬರುವಂಥ ಯಾವುದೇ ಪುಸ್ತಕ ಆಗಲಿ ಅವ್ರ ಕೈಗೆ ಯಾವ್ದು ಪುಸ್ತಕ ಸಿಗ್ತದೋ ಆ ಪುಸ್ತಕವನ್ನು ಚೆನ್ನಾಗಿ ಓದುತ್ತಾ ಓದುತ್ತಾ ಅವರು ತಮ್ಮ ಒಂದು ಟೆನ್ಷನ್ಗಳೆಲ್ಲನೂ ದೂರ ಮಾಡ್ಕೊಳ್ತಾ ಇದ್ರು ತಮ್ಮ ಒಂದು ಟೆನ್ಷನ್ಗಳನ್ನ ಪುಸ್ತಕವನ್ನು ಓದ್ತಾ ಓದ್ತಾ ಅವರ ತೆರಲಿರುವಂಥ ಅನೇಕ ಒಂದು ತಾಪತ್ರೆಗಳನ್ನು ಅವರು ದೂರ ಮಾಡ್ಕೊಳ್ತಾ ಇದ್ರು ಆ ರೀತಿಯಾಗಿ ಅವರು ತಮ್ಮನ್ನು ತಾವು ವ್ಯಾಸಂಗದಲ್ಲಿ ತೊಡಗಿಸಿಕೊಂಡಂತ ವ್ಯಕ್ತಿಯಾಗಿದ್ರು ಡಿ ಎಲ್ ಎನ್ ಅವರು ಎಂದು ನಾವು ಹೇಳ್ಬೋದು ಯಾವ ರೀತಿಯಾಗಿ ಅಂದರೆ ಒಂದು ಹಸು ಹುಲ್ಲನ್ನು ಯಾವ ರೀತಿಯಾಗಿ ತಿಂತದಲ್ಲ ಆ ರೀತಿಯಾಗಿ ಅವರ ಒಂದು ವ್ಯಾಸಂಗದ ಹವ್ಯಾಸ ಇತ್ತು ಜೊತೆಗೆ ಅವರ ಕೈಗೆ ಯಾವ್ದಾದ್ರು ಒಂದು ಬುಕ್ ಸಿಕ್ಕರೆ ಅದನ್ನು ಏನಪ್ಪಾ ಓದುತ್ತಾ ಓದುತ್ತಾ ತಮಗಿರುವಂಥ ಎಲ್ಲಾ ಟೆನ್ಷನ್ ಅವರು ಏನು ಮಾಡ್ತಾ ದೂರವನ್ನು ಮಾಡ್ಕೊಳ್ತಾ ಇದ್ರು ಯಾರು ಡಿಎಲ್ ಎನ್ನುವರು ಮುಂದೆ ಪಕ್ಕದ ಮೇಜಿನ ಮೇಲೆ ಇರುವ ಗಂಧದ ಕಡ್ಡಿಗಳು ಉಗುಳುವ ಹೊಗೆ ಸುರುಳಿ ಸುರುಳಿಯಾಗಿ ಅಂಕು ಡೊಂಕಾಗಿ ಮೇಲೆ ಹರಡಿ ಕೊಠಡಿಯ ಪರಿಮಿತಕಾಶದಲ್ಲಿ ಕರಗಿ ಹೋಗುವಂತೆ ನಾನು ಬಾರಿ ಬಾರಿಗೆ ಕರಗಿ ಹೋಗಬೇಕೆಂಬ ಅಂಬಲ್ ನನಗೆ ಇರಿದಾಗಿದೆ ಮತ್ತೇನು ಹೇಳ್ತಾರೆ ಒಂದು ಡಿ ಎಲ್ ಎನ್ನವರು ತಮ್ಮ ಪಕ್ಕದ ಮನೆಯಲ್ಲಿ ತಮ್ಮ ಪಕ್ಕದ ಮೇಜಿನಲ್ಲಿರುವಂಥ ಗಂಧದ ಕಡ್ಡಿ ಗಂಧದ ಕಡ್ಡಿ ಅಂದ್ರೆ ಏನಂತ ಕರಿತೀವಿ ನಾವು ಊದಿನ ಕಡ್ಡಿ ಅಂತೀವಲ್ಲ ದೇವ್ರಿಗೆ ಇಷ್ಟವಲ್ಲ ಆ ಊದ ಕಡ್ಡಿ ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ಸುಗಂಧವಾದ ಒಂದು ಗಾಳಿಯನ್ನು ನೀಡ್ತದೆ ಸುಗಂಧವಾದ ವಾಸೆಯನ್ನು ನೀಡ್ತದಲ್ಲ ಅದೇ ರೀತಿಯಾಗಿ ನಾನು ಕೂಡ ಅಂಕುಡೊಂಕಾಗಿ ನಾನು ನನ್ನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಒಂದು ಇಲ್ಲಿ ಟಿ ಎನ್ ಎಲ್ ಅವರು ಹೇಳ್ತಾರೆ ಯಾವ ರೀತಿಯಾಗಿ ಗಂಧದ ಕಡ್ಡಿ ಕಡ್ಡಿಗಳು ಉಗುಳುವ ಹೊಗೆ ಸುರುಳಿ ಸುರುಳಿ ಆಗಿ ಏನಪ್ಪಾ ಅಂದ್ರೆ ಅಂಕುಡೊಂಕಾಗಿ ಆ ಕೊಠಡಿಯ ಮೇಲೆ ಹೋಗ್ತಾ ಇರ್ತದಲ್ಲ ಆಕಾಶದಲ್ಲಿ ಏನಪ್ಪ ಅಂದ್ರೆ ಆ ಸುಗಂಧವಾದ ಗಾಳಿ ಏನಪ್ಪ ಗಾಳಿಯಲ್ಲಿ ಬೆರೆತು ಈ ಗಂಧದ ಕಡ್ಡಿಗಳ ಒಂದು ಹೊಗೆ ಹೋಗ್ತಿರ್ತದಲ್ಲ ಆ ರೀತಿಯಾಗಿ ನಾನು ಹಾರಾಡಬೇಕು ಕರಿಗೆ ಹೋಗ್ಬೇಕೆಂಬುದು ನನ್ನ ದೊಡ್ಡದಾದ ಹಂಬಲವಾಗಿದೆ ಅಂತ ಕೆಸಿ ಡಿ ಎನ್ ಎಲ್ ಅವರು ಹೇಳ್ತಾರೆ ಏನಂತ ಆ ಒಂದು ಗಂಧದ ಕಡ್ಡಿಗಳು ಯಾವ ರೀತಿಯಾಗಿ ಹೊಗೆನ ಉಗುಳ್ಕಿಸಿ ಸುರುಳಿ ಸುರುಳಿ ಆಗಿ ಅಂಕುಡ ಅದು ಏನು ಮಾಡ್ತದೆ ಕೊಠಡಿ ತುಂಬ ಎಲ್ಲ ಅರಳಿ ಸುವಾಸನೆಯನ್ನು ಕುಟ್ಕಿಸಿ ಏನು ಮಾಡ್ತದೆ ಮತ್ತೆ ಅದು ಆಕಾಶದಡೆಗೆ ಅದು ಹಾರಿ ಹೋಗುತ್ತದೆ ಅದೇ ರೀತಿಯಾಗಿ ನಾನು ಕೂಡ ನಾನು ಇರುವಷ್ಟಿಗೂ ನಾಲ್ಕು ಜನರಿಗೆ ಒಳ್ಳೆಯದಾಗಬೇಕು ನನ್ನ ಒಂದು ಗ್ರಂಥಗಳಿಂದ ನಾಲ್ಕು ಜನರಿಗೆ ಒಳ್ಳೆಯದಾಗಬೇಕು ಒಳ್ಳೆ ವಿಷಯಗಳನ್ನು ತಿಳಿಸಬೇಕು ಕೊನೆಗೆ ನಾನು ಆಕಾಶದಲ್ಲಿ ಯಾವ ರೀತಿಯ ಗಂಧದ ಕಡ್ಡಿ ಗಾಳಿಯಲ್ಲಿ ಹೋಗ್ತದಲ್ಲ ಅದೇ ರೀತಿಯಾಗಿ ನಾನು ಹೋಗ್ಬೇಕೆಂಬುದು ನನ್ನ ದೊಡ್ಡದಾದ ಒಂದು ಆಸೆ ಆಗಿದೆ ಅಂತ ಇಲ್ಲಿ ಡಿ ಎಲ್ ಎನ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮುಂದೆ ಈ ಬರವಣಿಗೆಯಲ್ಲಿ ಹರಿಹರನ ಗದ್ಯ ತನವಿದೆ ಮತ್ತೆ ಏನು ಹೇಳ್ತದೆ ಈ ಒಂದು ಬರವಣಿಗೆಯಲ್ಲಿ ಈ ಒಂದು ಹರಿಹರಣ ಗದ್ಯ ತನವಿದೆ ಅಂತ ಕೇಸು ನಾವು ಇಲ್ಲಿ ನೋಡ್ತೀವಿ ಸಾವಿರಾರು ಕೆಟ್ಟ ಪದಗಳನ್ನು ಬರೆಯುವವರನ್ನು ಕವಿ ಅನ್ನುವುದಕ್ಕಿಂತ ಇಂಥ ಗದ್ಯ ಬರೆದವರನ್ನು ವಿದ್ವಾಂತ್ವಪೂರ್ಣ ವ್ಯಾಸ ಕವಿ ಅನ್ನುವುದು ಲೇಸು ಮತ್ತೆ ಏನು ಹೇಳ್ತಾನೆ ಸಾವಿರಾರು ಕವಿಗಳನ್ನು ನಾವು ಏನಂತ ಕರಿತೀವಿ ಸಾವಿರಾರು ಪದ್ಯಗಳನ್ನು ಬರೆದವರಿಗೆ ನಾವು ಮಾಡ್ತೀವಿ ಕರಿತೀವಿ ಅದೇ ರೀತಿಯಾಗಿ ಇಂಥ ಒಂದು ಗದ್ಯ ಭಾಗವನ್ನು ಬರೆದಂಥವರಿಗೆ ನಾವು ಕವಿ ಅನ್ನೋದು ಸುಲಭ ಬಹಳ ಸೊಗಸಾಗಿದೆ ಅಂತ ಕೆಲ ನೋಡ್ತೀವಿ ನಾವು ಕವಿಗಳಂತ ಯಾರು ಕರಿತೀವಿ ಸಾವಿರಾರು ಕೆಟ್ಟ ಪದಗಳನ್ನು ಏನು ಮಾಡ್ತೀವಿ ಬರೆದವರನ್ನು ಕವಿ ಅನ್ನು ಕವಿ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಗದ್ಯ ಭಾಗವನ್ನು ಬರೆದಂಥವರಿಗೆ ನಾವು ಕವಿ ಅನ್ನೋದು ಲೇಸು ಅಂದಕ್ಕೆ ಸಿರಿ ನೋಡ್ತೀವಿ ಸಾವಿರಾರು ಕೆಟ್ಟ ಪದಗಳನ್ನು ಬರೆಯುವ ಬರೆಯುವನನ್ನು ಕವಿ ಅನ್ನುವುದಕ್ಕಿಂತ ಮೊದಲಾಗಿ ಒಳ್ಳೆಯ ಗದ್ಯ ಭಾಗವನ್ನು ಒಳ್ಳೆಯ ಏನಪ್ಪ ಅಂದರೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುವವನಿಗೆ ನಾವು ಕವಿ ಅನ್ನುವುದು ಭಾಳ ಲೇಸ ಒಂದಕ್ಕೆ ನಾವಿಲ್ಲಿ ನೋಡ್ತೀವಿ ಕೇವಲ ಪದ್ಯ ಬರೆದ ಮಾತ್ರಕ್ಕೆ ರಾಷ್ಟ್ರ ಮಟ್ಟದ ಗೌರವ ನೀಡುವಂತೆ ಇಂಥ ವಿದ್ಯುತ್ಪೂರ್ಣ ವ್ಯವಸಾಯ ಗೈದವರಿಗೂ ನೀಡುವುದು ನ್ಯಾಯ ನಾವೇನು ಮಾಡ್ತೀವಿ ಯಾವುದೇ ಒಂದು ಕೇವಲ ಪದ್ಯವನ್ನು ಬರೆದವರಿಗೆ ಮಾತ್ರ ನಾವು ರಾಷ್ಟ್ರ ಮಟ್ಟದಲ್ಲಿ ಗೌರವ ನೀಡೋಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಏನಪ್ಪ ಯಾವ ರೀತಿಯಾಗಿ ಗೌರವ ಸಲ್ಲಿಸ್ತವಲ್ಲ ಕೇವಲ ಪದ್ಯ ಪದ್ಯ ಭಾಗವನ್ನು ಏನಪ್ಪಾ ಗದ್ಯ ಭಾಗವನ್ನು ಒಳ್ಳೆ ಒಳ್ಳೆಯ ಕಥೆಗಳನ್ನು ಕಾದಂಬರಿಗಳನ್ನು ಬರೆದಂಥವ್ರಿಗೆ ನಾವು ಏನು ಮಾಡ್ತೀವಿ ರಾಷ್ಟ್ರ ಮಟ್ಟದಲ್ಲಿ ಗೌರವ ನೀಡಿತ್ತುವಲ್ಲ ಅದೇ ರೀತಿಯಾಗಿ ಗದ್ಯ ಭಾಗವನ್ನು ಬರೆದಂಥ ಈ ಒಂದು ವಿದ್ವತ್ಪೂರ್ಣ ವ್ಯವಸಾಯ ಗೈದವರನ್ನು ಏನಪ್ಪ ಅಂದರೆ ನಾವು ಯಾವ ರೀತಿಯಾಗಿ ಗದ್ಯ ಪದ್ಯವನ್ನು ಬರೆದಂಥ ಕವಿಗಳಿಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ಗೌರವ ಕೊಡ್ತೀವಲ್ಲ ಅದೇ ರೀತಿಯಾಗಿ ಈ ಒಂದು ಗದ್ಯ ಭಾಗ ಬರುವಂಥ ಮಹಾನ್ ವ್ಯಕ್ತಿಗೆ ನಾವು ಗೌರವವನ್ನು ಸಲ್ಲಿಸಬೇಕು ಅದೇ ರೀತಿಯ ಗೌರವವನ್ನು ನಾವು ಕೊಡುವುದು ನ್ಯಾಯಸಮ್ಮತವಾಗಿದೆ ಅಂತ ಕೇಸ್ ನಾವಿಲ್ಲಿ ನೋಡ್ತೀವಿ ಮುಂದೆ ಡಿ ಎಲ್ ಎನ್ ಅವರು ಪ್ರಥಮ ವರ್ಗದ ಪ್ರಾಧ್ಯಾಪಕರೆಂದು ಅವರ ಶಿಷ್ಯಕೋಟಿಯ ಒಮ್ಮತದ ಅಭಿಪ್ರಾಯ ಈ ಒಂದು ಡಿ ಎಲ್ ಎನ್ ಅವರು ಏನಪ್ಪಾ ಪ್ರಥಮ ಒಂದು ವರ್ಗದ ಪ್ರಾಧ್ಯಾಪಕರಾಗಿದ್ರು ಏನು ಮಾಡ್ತಾರೆ ಅವರು ಒಂದು ಶಿಷ್ಯಕೋಟಿ ಏನಪ್ಪ ಅಂದರೆ ಅಭಿಪ್ರಾಯ ಪಡ್ತದೆ ಮುಂದೆ ಅರವತ್ತು ನಿಮಿಷಕ್ಕೆ ಬದಲು ಅರವತ್ತು ಅರವತ್ತು ನಿಮಿಷಕ್ಕೆ ಬದಲು ಐವತ್ತೊಂಬತ್ತು ನಿಮಿಷಕ್ಕೆ ಸಾಲು ಅಷ್ಟು ಪಾಠ ಸಾಮಗ್ರಿ ತಮ್ಮ ಹತ್ತಿರ ಇದ್ದರೆ ಅವರು ವರ್ಗ ನಡೆಸುತ್ತಿರಲಿಲ್ಲ ಅವರು ಏನ್ ಮಾಡ್ತಾ ಇದ್ರು ಪ್ರಾಧ್ಯಾಪಕರಾದ ಸಂದರ್ಭದಲ್ಲಿ ಅವರಿಗೆ ಅರವತ್ತು ನಿಮಿಷದ ಬದಲಾಗಿ ಐವತ್ತೊಂಬತ್ತು ನಿಮಿಷದ ಏನಪ್ಪ ಅಂದ್ರೆ ಪಾಠ ಸಾಮಗ್ರಿ ಅವರ ಹತ್ರ ಇದ್ದರೂ ಕೂಡ ಅವರು ವರ್ಗ ನಡೆಸ್ತಾ ಇರಲಿಲ್ಲ ಕ್ಲಾಸ್ ನಡೆಸ್ತಾ ಇರಲಿಲ್ಲ ಅಂತ ಒಂದು ವ್ಯಕ್ತಿಗೆ ಏನಪ್ಪ ಅಂದ್ರೆ ಡಿ ಎಲ್ ಎನ್ ಅವರು ಆಗಿದ್ರು ಉದ್ವೇಗ ಅಂದಾಜು ಆತ್ಮವಂಚನೆ ಅಪ್ರಾಮಾಣಿಕತೆ ಇವು ಒಮ್ಮೆಯೂ ವರ್ಗದಲ್ಲಿ ಸುಳಿಯಲಿಲ್ಲ ಆ ಒಂದು ಡಿ ಎಲ್ ಎನ್ ಅವರು ಏನಪ್ಪ ಅಂದರೆ ಪ್ರಾಧ್ಯಾಪಕರಾದ ಸಂದರ್ಭದಲ್ಲಿ ಅವರು ಏನಪ್ಪ ತರಗತಿಯಲ್ಲಿರುವಾಗ ಉದ್ವೇಗ ಅಂದಾಜು ಆಮೇಲೆ ಏನಪ್ಪ ಅಂದರೆ ಆತ್ಮ ವಂಚನೆ ಅಪ್ರಾಮಾಣಿಕತೆ ಯಾವುದೂ ಕೂಡ ತರಗತಿಯಲ್ಲಿ ಸುಳಿತಾ ಇರಲಿಲ್ಲ ಅಂದ್ಕಿಷ್ಟ ನಾವು ನೋಡ್ತೀವಿ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗದ ಹವ್ಯಾಸ ಬೆಳೆಸಿ ಹಸಿವನ್ನು ಇಂಗಿಸುವ ದಾರಿ ತೋರಿಸಿ ಆ ದಾರಿಯಲ್ಲಿ ಎಡವಿದಾಗ ಎತ್ತಿ ನಿಲ್ಲಿಸಿ ಮುನ್ನಡೆಸಿದರು ಈ ಒಂದು ವ್ಯಕ್ತಿ ಡಿ ಎಲ್ ಎನ್ ಅವರು ಏನು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗದ ಹವ್ಯಾಸವನ್ನು ಬೆಳೆಸ್ತಾರೆ ವ್ಯಾಸಂಗದ ಹವ್ಯಾಸವನ್ನು ಬೆಳೆಸಿ ಹಸಿವನ್ನು ಇಂಗಿಸುವ ದಾರಿಯನ್ನು ಅವರು ತೋರಿಸ್ತಾರೆ ಆಮೇಲೆ ಆ ದಾರಿಯಲ್ಲಿ ಯಾರ್ಯಾರು ಎಡಿ ನಿಲ್ತಾರಲ್ಲ ಅವರನ್ನು ಏನು ಮಾಡ್ತಾರೆ ಇವರು ಎತ್ತಿಕೇಸಿ ಮತ್ತೆ ಮುನ್ನುಡಿಸ್ತಾರೆ ನಾವಿಲ್ಲಿ ನೋಡ್ತೀವಿ ಅದನ್ನು ನೆನ ನೆನಪಿಟ್ಟು ಅವರ ವಿದ್ಯಾರ್ಥಿಗಳು ಮಿತ್ರರು ಜ್ಞಾಪಕ ಜ್ಞಾನ ಹೊಸ ಬೆಳಕು ಉಪಯಾನ ಎಂಬ ಅಭಿನಂದನದ ಗ್ರಂಥಗಳನ್ನು ಅರ್ಪಿಸಿ ನಾಡ ಜನತೆಗೆ ಬೀದಾರ್ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಂದು ಆರಿಸಿ ಕೃತಜ್ಞಗಳನ್ನು ಸಲ್ಲಿಸಿದರು ಈ ಒಂದು ಮಹಾನ್ ವ್ಯಕ್ತಿ ಬಿ ಎಲ್ ಎನ್ ಅವರು ನೀಡಿದಂತ ಒಂದು ಮಾರ್ಗದರ್ಶನ ಆಮೇಲೆ ಅವರು ನೀಡುವಂತ ಬೋಧನೆಯನ್ನು ಅಲ್ಲಿ ಜನರು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಅವರ ಒಂದು ಬೋಧನೆಯನ್ನು ಅಳವಡಿಸಿಕೊಂಡು ಅವರ ಬೋಧನೆಗೆ ಏನಪ್ಪಾ ಅಂದ್ರೆ ಮನಸ್ಸೋತು ಅನೇಕ ಒಂದು ಜನರು ವಿದ್ಯಾರ್ಥಿಗಳು ಆಮೇಲೆ ಏನಪ್ಪ ಅಂದ್ರೆ ಮಿತ್ರರು ಎಲ್ಲರೂ ಸೇರಿ ಏನ್ ಮಾಡ್ತಾರೆ ಬೀದರ್ ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷರನ್ನಾಗಿ ಈ ಡಿ ಎಲ್ ಎನ್ ಅವರನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ಕೀಸಿ ನಾವಿಲ್ಲಿ ನೋಡ್ತೀವಿ ಮುಂದೆ ಇವುಗಳಿಂದ ಡಿ ಎಲ್ ಎನ್ ಅವರ ದೊಡ್ಡ ಆಸ್ತಿ ಅಂದರೆ ದೊಡ್ಡ ಮನಸ್ಸು ಈ ಒಂದು ಡಿ ಎಲ್ ಅವರ ಒಂದು ದೊಡ್ಡ ಆಸ್ತಿ ಅಂದ್ರೆ ಏನಂತಂದ್ರೆ ದೊಡ್ಡ ಮನಸ್ಸು ಅವರ ದೊಡ್ಡ ಮನಸ್ಸೆ ಅವರ ಒಂದು ದೊಡ್ಡ ಆಸ್ತಿ ಆಗಿತ್ತು ಯಾರದು ಡಿ ಎಲ್ ಎನ್ ಅವರದು ಮುಂದೆ ತಮ್ಮ ನಿಲುವಿಗೆ ತಕ್ಕ ಅಧಿಕಾರ ಸಿಗಲಿಲ್ಲವೆಂಬ ಸಿಗಲಿಲ್ಲವೆಂದು ಒಮ್ಮೆಯೂ ಬಿಚ್ಚಲಿಲ್ಲ ಆ ಒಂದು ಡಿ ಎಲ್ ಎನ್ ಅವರ ಒಂದು ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅವರ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರ ಸಿಗಲಿಲ್ಲ ಅಂದಕ್ಕೆ ಅವರು ಒಂದಿಸನು ಬೇರೆಯವ್ರ ಜೊತೆ ಏನಪ್ಪ ಅಂದ್ರೆ ಹಂಚಿಕೊಂಡಿದ್ದಿಲ್ಲ ನಾವೇನ್ ಮಾಡ್ತೀವಿ ನಾವು ಸ್ವಲ್ಪ ಏನಪ್ಪ ಅಂದ್ರೆ ವಿದ್ಯಾನು ಕಲ್ತ್ರೆ ನಮ್ಗೆ ಏನ್ ಬರ್ತದೆ ಎರಡ್ಕೊಂಬರ್ತವೆ ಏ ನಮಗೇನಪ್ಪ ನಾವು ಇಷ್ಟೊಂದು ಎಷ್ಟೊಂದು ಓದಿವಿ ನಮ್ಗೆ ಒಳ್ಳೆ ನೌಕರಿ ಸಿಗಲಿಲ್ಲ ಅಂದ್ಕೆಸಂತಿ ಓದಿಲ್ಲ ಅದೇ ರೀತಿಯಾಗಿ ಈ ಒಂದು ಡಿ ಎಲ್ ಏನಪ್ಪ ಬಹಳಷ್ಟು ಅವ್ರ ಹತ್ರ ವಿದ್ಯೆ ಬಹಳಷ್ಟು ವಿತ್ತು ಜ್ಞಾನ ಸಂಪತ್ತು ಬಹಳಷ್ಟು ಇತ್ತು ಆದರೂ ಕೂಡ ಅವರು ಒಂದು ದಿವಸನು ತಮ್ಮ ಒಂದು ಗರ್ವವನ್ನು ತೋರಿಸಲಿಲ್ಲ ನನ್ನ ಹತ್ರ ಇಷ್ಟಿದೆ ಅಂದ ಕೇಸಿ ಒಮ್ಮೆ ಕೂಡ ಅವರು ಬೇರೆಯವ್ರ ಹತ್ರ ಹೇಳ್ಕೊಳ್ಲಿಲ್ಲ ಅಂದ ನಾವಿಲ್ಲಿ ನೋಡ್ತೀವಿ ಮನದಲ್ಲಿ ಆ ಭಾವನೆಯನ್ನು ಮೂಡಿಸಿಕೊಳ್ಳಲಿಲ್ಲ ನಾವು ಏನಪ್ಪ ಅಂದ್ರೆ ಸ್ವಲ್ಪ ಅಧಿಕಾರ ಸಿಕ್ಕರೆ ಏನು ಮಾಡ್ತೀವಿ ದುರುಪಯೋಗ ಪಡಿಸ್ಕೊಳ್ತೀವಿ ಆದರೆ ಈ ಒಂದು ಡಿ ಎಲ್ ಎನ್ ಅಂದರೆ ತಮ್ಮ ಒಂದು ನಿಲುವಿಗೆ ತಕ್ಕಂತ ಅಧಿಕಾರ ಪರವಾಗಿಲ್ಲ ಅವರು ಏನಪ್ಪಾಂದ್ರೆ ಒಂದು ಭಾವನೆಯಲ್ಲಿ ತಮ್ಮ ಮನದಲ್ಲಿ ಆ ಒಂದು ಮಾತನ್ನು ಯಾರಿಗೂ ಅವರು ಹೇಳ್ಕೊಡ್ತಾ ಇರಲಿಲ್ಲ ನಾನು ಸಿಕ್ಕದ್ರಲ್ಲಿ ಏನಪ್ಪಾಂದ್ರೆ ಸಂತೋಷ ಪಡುವನು ಎಲ್ ಎನ್ ಅವರನ್ನು ನೋಡ್ತೀವಿ ಇವರು ಸಂಪಾದಿಸಿದ ಶಬ್ದಮಣಿ ದರ್ಪಣವನ್ನು ವಿಮರ್ಶಿಸುತ್ತಾ ನಾನು ಬರೆದ ಒಂದೆರಡು ಮಾತುಗಳು ಡಿಎಲ್ಎನ್ ಅವರಿಗೆ ನೋವನ್ನುಂಟು ಮಾಡಿದವು ಇಲ್ಲಿ ಲೇಖಕರು ಹೇಳ್ತಾರೆ ಇವರು ಬರೆದಂತ ಒಂದು ಶಬ್ದಮನಿ ದರ್ಪಣ ಎಂಬ ಒಂದು ಗ್ರಂಥದಲ್ಲಿ ನಾನು ವಿಮರ್ಶಿಸ ಏನಪ್ಪಾ ಒಂದೆರಡು ಮಾತನ್ನು ಬರೆದಿದೆ ಅದು ಏನಪ್ಪ ಅಂದ್ರೆ ಡಿ ಎಲ್ ಎನ್ ಅವರಿಗೆ ಒಂದು ನೋವನ್ನುಂಟು ಮಾಡಿರಬಹುದು ಅಂತ ಲೇಖಕರು ತಿಳಿಸ್ತಾರೆ ಎಂದು ಗೆಳೆಯರಿಂದ ತಿಳಿದಾಗ ನನಗೆ ನೋವು ಆಯಿತು ಮತ್ತೇನ್ ಹೇಳ್ತಾರೆ ಈ ಲೇಖಕರು ನಾನು ಏನಪ್ಪಾ ಅಂದರೆ ಈ ಒಂದು ಡಿಎಲ್ಎನ್ ಅವರು ಬರೆದಂತ ಶಬ್ದಮಣಿ ದರ್ಪಣ ಎಂಬ ಒಂದು ಪುಸ್ತಕವನ್ನು ಬರೆದಾದಾಗ ಆ ಒಂದು ಪುಸ್ತಕದಲ್ಲಿ ಕೆಲವು ನಾನು ಒಂದೆರಡು ಮಾತುಗಳನ್ನು ಡಿಎಲ್ಎನ್ ಅವರಿಗೆ ನೋವನ್ನುಂಟು ಮಾಡಿದ್ದೆ ಆ ವಿಷಯ ನನಗೆ ಗೆಳೆಯರು ಅಂತ ತಿಳಿದಾಗ ನನಗೆ ಬಹಳಷ್ಟು ನೋವಾಯಿತು ಅಂತ ಕಿಸಿ ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರು ತಮ್ಮ ಮುಂದಿನ ಆವೃತ್ತಿಯಲ್ಲಿ ಬರೆದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಲ್ಲಿನಾಥ್ ಕಲಬುರಗಿ ಎಂಎಂ ಎಂಎ ಅವರು ದರ್ಪಣ ಲೋಕದ ಎಂಬ ಹೆಸರಿನಲ್ಲಿ ಎರಡು ಲೇಖನಗಳನ್ನು ಬರೆದು ಪ್ರಕಟಿಸಿದ್ರು ಮತ್ತೇನ್ ಮಾಡ್ತಾರೆ ಈ ಒಂದು ವ್ಯಕ್ತಿ ಏನ್ ಮಾಡ್ತಾರೆ ತಮ್ಮ ಮುಂದಿನ ಆವೃತ್ತಿಯಲ್ಲಿ ಒಂದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಲ್ಲಿನಾಥ್ ಕಲಬುರಗಿ ಮಲ್ಲಿನಾಥ್ ಕಲಬುರಗಿ ಎಂಎ ಅವರು ಮಾಡ್ತಾರೆ ಎರಡು ಲೇಖನಗಳನ್ನು ಬರತಕಿಸ ಪ್ರಕಟಣೆ ಮಾಡ್ತಾರೆ ಮುಂದೆ ಸೂತ್ರ ವೃತ್ತಿ ಟೀಕೆಗಳಲ್ಲಿ ಹಂಚಿ ಹೋಗಿರುವ ಸಾಹಿತ್ಯಗಳನ್ನೆಲ್ಲ ಅವರು ತುಂಬಾ ಶ್ರಮವಹಿಸಿ ಕಂಡು ಹಿಡಿದಿದ್ದಾರೆ ಮತ್ತೆ ಮಾಡ್ತಾರೆ ಈ ಒಂದು ಡಿಎಲ್ಎನ್ ಅವರು ಸೂತ್ರ ಆವೃತ್ತಿ ಕೀಟ ಟೀಕೆಗಳನ್ನು ಹಂಚಿ ಹೋಗಿರುವಂತಹ ಸಾಹಿತ್ಯವನ್ನೆಲ್ಲ ಏನ್ ಮಾಡ್ತಾರೆ ಅವರು ಒಂದಲ್ಲೇ ಸೇರಿಸಲು ಬಹಳಷ್ಟು ಶ್ರಮ ಶ್ರಮಿಸಿ ಕಂಡು ಅವು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಯಾರು ಡಿಎಲ್ಎನ್ ಅವರು ಇವರ ಲೇಖನಗಳು ಕಾರಣವಾಗಿ ಈ ಶಬ್ದಮಣಿ ದರ್ಪಣದ ಈ ಮುದ್ರಣ ಅವರ ಹಿಂದಿನ ಮುದ್ರಣಕ್ಕಿಂತ ಹೆಚ್ಚು ಸಮರ್ಪಕವಾಗಿದೆ ಎಂದು ಭಾವಿಸುತ್ತೇನೆ ಇವತ್ತು ಲೇಖಕರು ಮತ್ತೇನು ಹೇಳ್ತಾರೆ ಅವರು ಬರೆದಂತ ಲೇಖನಗಳಲ್ಲಿ ಲೇಖನವಾಗಿದ್ದ ಲೇಖನಗಳು ಅನೇಕ ಒಂದು ಲೇಖನಗಳು ಏನಪ್ಪ ಅಂದ್ರೆ ಶಬ್ದಮಣಿ ದರ್ಪಣದ ಮುದ್ರಣಕ್ಕಿಂತ ಹಿಂದಿನ ಮುದ್ರಣಗಳು ಸಮರ್ಪಕವಾಗಿವೆ ನಾನು ಇಲ್ಲಿ ಭಾವಿಸ್ತೀನಿ ಅಂದ ಲೇಖಕರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ಎಂಬ ನಿರ್ವಿಕರ ಬರವಣಿಗೆಯನ್ನು ಓದಿದಾಗಲಂತೂ ನನ್ನನ್ನೇ ನಾನು ಅಳಿದುಕೊಂಡೆ ಮತ್ತೇನು ಹೇಳ್ತಾರೆ ಒಂದು ಈ ಒಂದು ಡಿ ಎಲ್ ಎನ್ ಅವರು ಬರೆದಂತಹ ಗ್ರಂಥಗಳು ಮುದ್ರಣಗಳು ಬರೆದಕ್ಕಿಂತ ಶಬ್ದಮಣಿ ದರ್ಪಣಕ್ಕಿಂತ ಮುಂಚಿತವಾಗಿ ಬರೆದಂತಹ ಮುದ್ರಣಗಳು ಬಹಳಷ್ಟು ಸಮರ್ಪಕವಾಗಿದ್ದವು ಅವುಗಳನ್ನು ಏನ್ಮಾಡ್ತಾರೆ ಲೇಖಕರು ಓದ್ತಾರೆ ಅವುಗಳನ್ನು ಅಭ್ಯಾಸ ಮಾಡ್ತಾರೆ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಓದ ಓದದಾಗಲಕ್ಕ ಏನಪ್ಪಾ ಅಂದ್ರೆ ನನ್ನನ್ನು ನಾನು ಹಂಚಿಕೊಂಡೆ ಮತ್ತೆ ಅವ್ರ ಮನದಾಗಿ ಏನಪ್ಪ ಅಂದ್ರೆ ಈ ಒಂದು ಡಿ ಎಲ್ ಅವರಿಗೆ ಅವರಿಗೆ ಕ್ಷಮೆ ಕೇಳ್ತಾರೆ ಯಾಕಂದ್ರೆ ಅವ್ರು ಏನಪ್ಪಾ ಅಂದ್ರೆ ಶಬ್ದಮನೆ ದರ್ಪಣ ಎಂಬ ಒಂದು ವಿಮರ್ಶೆ ಏನ್ ಮಾಡಿದ್ರು ಅವರು ಒಂದೆರಡು ಮಾತುಗಳನ್ನು ಡಿ ಎಲ್ ಎನ್ ಅವರಿಗೆ ನೋನುಂಟುವ ಮಾತನ್ನು ಈ ಲೇಖಕರು ಬರೆದಿದ್ರು ಅವಾಗ ಏನ್ ಮಾಡ್ತದೆ ಅವರ ಒಂದು ಮನಸ್ಸಿಗೆ ನೋವುಂಟಾಗಿರ್ತದೆ ಕೊನೆಗೆ ಏನ್ ಮಾಡ್ತಾರೆ ಅವರು ಈ ಡಿ ಎಲ್ ಎನ್ ಅವರು ಬರೆದಂತ ಎಲ್ಲಾ ಗ್ರಂಥಗಳನ್ನ ಅವರು ಅಭ್ಯಾಸ ಮಾಡ್ತಾರೆ ಅಭ್ಯಾಸ ಮಾಡಿದಾಗ ಅವರು ಮನಸ್ಸಿನಲ್ಲೇ ಈ ಒಂದು ಡಿ ಎಲ್ ಎನ್ ಅವರಿಗೆ ಏನಪ್ಪ ಕ್ಷಮೆಯನ್ನು ಕೇಳಿಕೊಳ್ತಾರೆ ಇದು ಏನಪ್ಪ ವಿದ್ಯಾರ್ಥಿಗಳೇ ಇವತ್ತಿನ ಪಾಠದ ಸಾರಾಂಶ ಇನ್ನು ನಾವು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪಾಠದ ಕುರಿತು ಅಭ್ಯಾಸ ಮಾಡೋಣ ಅಲ್ಲಿವರೆಗೂ ತಮ್ಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಏನಪ್ಪ ನೀವು ಕೂಡ ಈ ಪಾಠವನ್ನು ಎರಡು ಒಂದು ಸತಿ ಅಥವಾ ಎರಡು ಸತಿ ನೀವು ಮನಸ್ಸಿಟ್ಟು ಓದಿದ್ದೇ ಆದರೆ ಪಾಠವನ್ನು ಸಂಪೂರ್ಣವಾದ ಪಾಠದಲ್ಲಿರುವಂತಹ ಸಂಪೂರ್ಣವಾದ ಸಾರಾಂಶ ನಿಮಗೆ ಅರ್ಥವಾಗಲು ಸಾಧ್ಯ ಸಾಧ್ಯವಾಗ್ತದೆ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಮುಂದಿನ ಪಾಠ ಕುದುರಿತು ಅಧ್ಯಯನ ಮಾಡೋಣ ಅಲ್ಲಿವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳು